ಕೊಟ್ಟು ಎಂಬಲ್ಸಿನ ಆಗೈತ್ರಿ ಎಲ್ಲ ಆಗಿದ್ರಿ, ಶೋಲ್ಡರ್ ಡಿಸ್ಲೊಕೇಟ್ ಇದೆ ಅಂತಂದೇಳಿ ಆಲ್ರೆಡಿ ಎಕ್ಸ್ರೇ ಮಾಡಿಸ್ಬೇಕು, ರೆಫರ್ ಹೈಯರ್ ಸೆಂಟರ್ ರೆಫರ್ ಅಂತ ಹೇಳಿದ್ರು ನಾವು. ಆಲ್ರೆಡಿ ಆಯಿತು, ಪೇಷಂಟ್ ಜೊತೆ ಒಬ್ಬನೇ ಅವನು ಅಪ್ಪಳಿತ ಇದ್ದಾರೆ, ಅದ್ರ ಸಂಬಂಧ ಮನೆಯ ಯಾರು ಕರೆಸ್ರಿ ನಾವೆಲ್ಲ ಹೇಳ್ತೀವಿ ಅವ್ರಿಗೆ ಇದು ಮಾಡೋದನ್ನ. ಹತ್ತನವ್ರು 10 ಗಂಟೆ ಸುಮಾರು ಬಂದ್ರಿ ಅವರು, ಬಂದ ಕೂಡಲೇ ಡೈರೆಕ್ಟ್ ಯಾರ್ದು ಡಾಕ್ಟರ್ ಯಾವ ಹಂಗಂತಿಂಗ ಅವಶ್ಯಕರು ಮಾತಾಡ್ಲಾಕತ್ತಾರ. ಇಲ್ಲಿ ಸರ್ ಎಲ್ಲ ಬಂದು ನೋಡಿದಾರೆ ಎಲ್ಲ ಆಗಿದ್ರು ಟ್ರೀಟ್ಮೆಂಟ್, ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು ಅದಕ್ಕೆ ಹೈಯರ್ ಟ್ರೀಟ್ಮೆಂಟ್ ಬೇಕಾಗಿತ್ತು ಹೇಳಿದ್ರು ನಾವು. ಹೇಳಿ ಒಳಗಡೆ ಇನ್ನೂ ಪೇಷಂಟ್ ರಿಲೇಟಿವ್ ಇದ್ರು ಒಳಗಡೆ, ನಾನು ಪೇಷಂಟ್ ಜೊತೆ ಮಾತಾಡ್ಲಾಕಿದ್ರೆ ರಿಲೇಟಿವ್ ಜೊತೆ ನಾವು ತಮ್ಮ ಕೂಡ ಹೆಂಗೆ ಹಂಗಾಗೈತಿ ಪೇಷಂಟ್ ಹಿಂಗೆ ಕಂಡೀಷನ್ ಆಯ್ತಿದ್ದೆಲ್ಲ ಹೇಳಿದ್ರು. ಅಷ್ಟು ಒಳಗಡೆ ಹೊಲ್ಸಲ್ಸ್ ಬೇಕಾಗತ್ತೆ, ಹಂಗಾಯ್ತು ಯಾಕೆ ಹೊಲ್ಸಲ್ಸ್ ಬೇಕಾಗಂತ ನಾನು ಹೇಳಿದೆ, ನಾನು ಸ್ಟಾಫ್ ಇದ್ರೆ ನೀವು ಸ್ಟಾಫ್ ಇದ್ದು ಹೊಲ್ಸಲ್ಸ್ ಬೇಕು ಹೋಗ್ಬಿಡ್ರಿ ನೀವು. ಅಷ್ಟಕ್ಕಂದ್ರೆ ಬಂದು ಹೊಡೆದ್ಬಿಟ್ರೆ ಡೈರೆಕ್ಟ್. ಜನಕ್ಕೆ ಒಳ್ಳೇದಾಗಲೇ ತಡೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ, ಬಟ್ ಈ ಥರ ಘಟನೆಗಳು ಅದು ಇಂಥದ್ದು ಏನೋ ಒಂದು ಸೀರಿಯಸ್ ಐತಪ್ಪ, ನಾವು ನೋಡಿಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಏನೋ ನೆಗ್ಲಿಜೆನ್ಸ್ ಆಗಿತ್ತು ಅಂದ್ರೆ ಅದು ಬೇರೆ, ಅದು ಹೇಳಕ್ಕೆ ಕೇಳಕ್ಕೆ ಒಂದು ರೈಟಿಂಗ್ದಾಗ ಕೊಡ್ಲಕ್ಕೆ ಕಂಪ್ಲೇಂಟ್ ಕೊಡ್ಲಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಅದು, ಅದೆಲ್ಲ ಬಿಟ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಲಕ್ಕೆ ಯಾರಿಗೆ ಅಧಿಕಾರ ಇಲ್ಲ, ಯಾರಿಗೆ ಈ ಥರ ಮಾಡಿದರೆ ನಾವು ಕೊಡುವಂಥ ಸರ್ವಿಸ್ ನಾವು ಏನು ಮಾಡ್ಬೇಕಪ್ಪ, ಇನ್ನು ಆಪ್ರೇಷನ್ ಮಾಡ್ತಿರ್ತೀವಿ ಅಲ್ಲಿ ಅದರ ಗತಿ ಏನಂತ ಹೇಳಿ ನನಗೆ ಅನಿಸ್ಲಾಗತ್ತೆ. ಭಯದ ವಾತಾವರಣದಲ್ಲಿ ಕೆಲಸ ಮಾಡಬೇಕು, ಅದಕ್ಕೆ ಸಾರ್ವಜನಿಕರು ಇದಕ್ಕೆ ಕೋಆಪರೇಷನ್ ಕೊಡಬೇಕು. ಆ ಥರ ಇದ್ದವ್ರಿಗೆ ಸ್ವಲ್ಪ ಸಾಮಾಜಿಕ ದೃಷ್ಟಿಯಿಂದ ಅವ್ರ ಮೇಲೆ ಸ್ವಲ್ಪ ಪ್ರಭಾವ ಬೀರಬೇಕು, ಆ ಥರ ವರ್ತನೆಗಳು ಸರಿಯಲ್ಲ.